ನಾನು ಈ ಕಾನ್ಸೆಪ್ಟು ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದರೆ, ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ಮ ತಾಯಿ ಕೇಳೋರು, ಲವ್ ಎಲ್ಲ ಥರ ಸಾಂಗ್ ಮಾಡ್ತಾರೆ, ನೀನು ಬಂದಾಗ ಎಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ, ಇಷ್ಟು ತಿಂತಿರಲ್ಲ, ನಮ್ಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂತೇಳಿ. ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು. ಅವನೊಂದು ಫ್ರಸ್ಟ್ರೇಷನ್ನು, ಅವನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ, ಬಟ್ ಚಾನ್ಸ್ ಇರಲ್ಲ. ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಈ ಜೀವನ ಶೈಲಿಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ, ಅವ್ರಿಗೂ ಖುಷಿಯಾಗಲಿ, ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬೇರೆ ನಿಮ್ದೇನಿದೆ ಮೇಡಮ್? ಬೇರೆ ಅಂದ್ರೆ ಈಗ 13ನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು, ನಂಗೆ ಈ ತರ ಡೌಟ್ಗಳು ತುಂಬಾ ಬರ್ತಾ ಇರುತ್ತೆ. ಒಂದು, ನಿಮ್ಗೆ ಇದು ಮೊದಲ ನಿರ್ದೇಶನ, 1 ಅನ್ನೋ ನಂಬರ್ ಇದೆ, ಇದು ನಿಮ್ಮ 3ನೇ ಸಿನಿಮಾ, 3 ಅನ್ನೋ ನಂಬರ್ ಇದೆ, ಆತರ ಏನಾದ್ರು ಕ್ಯಾಲ್ಕುಲೇಷನ್? ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕ ಅಕ್ಷರ ಬಂದಿರೋ ತರ ಎಲ್ಲ 3 ಇನ್ನರು ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗೆ? ಅಲ್ಲ, ನೀವ್ ಹೇಳದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ. ನನ್ನ ಮೊದಲನೇ ನಿರ್ದೇಶನ ಅಂದ್ರೆ 1, 3ನೇ ಸಿನಿಮಾ ಹೀರೋ ಆಗಿ 3, ಎರಡು ಸೇರಿ 13. ನೀವ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ, ಐಡಿಯಾ ಇರ್ಲಿಲ್ಲ. ಥ್ಯಾಂಕ್ ಯು. ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೇಲಿ ಇವ್ರ ವೈಫ್ ಇರ್ಲಿಲ್ಲ, ಅಡುಗೆ ಯಾರು ಇಲ್ಲ ರೀ, ಹೋಟೆಲ್ಗೆ ಹೋಗೋಣ ಅಂದ್ರು, ಇರಿ ಸರ್ ಅಂತೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು. ಅವಾಗ ಒಂದು ಇರಿಟೇಷನ್, ಹೆಂಗರು ಇದನ್ನ ಡೈಲಿ ಮಾಡ್ತಾರೆ, ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು. ಸರ್ ಬಾಣ್ಲಿ ಸ್ಟೌವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನು ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು, ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು. ಥ್ಯಾಂಕ್ ಯು ಅನೂಪ್ ಸರ್. ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಸಾಂಗ್ ಇದೆ ಅನ್ಸುತ್ತೆ. ಅವ್ರು ತುಂಬಾ ಮೆಲೋಡಿ ಒತ್ಕೊಳ್ಳೋದು, ನಾನು ಹೇಳಿದೆ ಆವಾಗ್ಲೇ, ಲೇಡೀಸ್ ತರಕಾರಿ ಹಚ್ಚೋದಿದೆಯಲ್ಲ ಆ ಸ್ಪೀಡ್ ಇದೆಯಲ್ಲ, ಅದೇ ಸ್ಪೀಡ್ ಅಲ್ಲಿ ಮಾಡಿದಿರ. ಥ್ಯಾಂಕ್ ಯು ಸರ್. ಹಂಗೆ ಧನು ಮಾಸ್ಟರ್ ಮಾಸ್ಟರ್ ಥ್ಯಾಂಕ್ ಯು. ನನಗೆ ಡ್ಯಾನ್ಸ್ ದೇವರಾಣೆ ಬರಲ್ಲ, ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ. ಸರಿ, ಇವರು ಡ್ಯಾನ್ಸು ಕರೆಕ್ಟಾಗಿ ಮಾಡ್ತಾ ಇಲ್ಲ, ನೀನು ಮಾಡ್ತೀನಿ ಇರುವಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು, ಅದು ಮಾಡೋವರೆಗೆ ಸಿಕ್ಕಾಪಟ್ಟೆ. ಥ್ಯಾಂಕ್ಸ್ ಮಾಸ್ಟರ್, ಚೆನ್ನಾಗಿ ಮಾಡಿಸಿದ್ರಿಲ್ಲ ಅಷ್ಟು. ಥ್ಯಾಂಕ್ ಯು ಮಾಸ್ಟರ್. ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ, ಈ ಸಾಂಗಲ್ಲಿ ನೀವಿರಲ್ಲ. ಆಕ್ಚುಲಿ ಕುಕಿಂಗ್ ಸಾಂಗ್ ಇಲ್ಲ ಇಲ್ಲ, ಅವ್ರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ, ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗ್ ಅಲ್ಲಿ ಕುಕ್ ಮಾಡೋದು. ಅವರಿಗೆ ಕೇಳ, ನೀ ಹಾಡ್ ಹೆಂಗ ಅನಿಸ್ತು, ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ ಅನಿಸ್ತು ನಿಮ್ಗೆ? ಐ ಥಿಂಕ್